ಗುರುಜಿ ಮೈಸೂರಿನಿಂದ ಮಂಜುನಾಥ್ ಅನ್ನೋರು ಒಂದು ಸಂದೇಶವನ್ನು ಕಳಿಸಿದ್ದಾರೆ ನನ್ನ ಟೈಮ್ ಬಹಳ ಖರಾಬ್ ಆಗಿದೆ ದಯವಿಟ್ಟು ತಿಳಿಸಿ ಅಂತ ಇವರು ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ಬೆಳಗ್ಗೆ ಏಳು ಗಂಟೆ ಹೆಸರು ಮಂಜುನಾಥ್ ಮಂಜುನಾಥ್ ಅವರೇ ನಿಮ್ಮದು ಹಸ್ತ ನಕ್ಷತ್ರ ಕನ್ಯಾರಾಶಿಯಲ್ಲಿ ಜನನಾಗಿದ್ದೀರಾ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ರಾಹು ಮಹಾರ್ ನಡೀತಾ ಇದೆ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಹು ದಶಾ ವಿರಾಮವಾಗಿ ನಂತರ ನಿಮಗೆ ಗುರು ದಶೆ ಪ್ರಾರಂಭಗೊಳ್ಳುತ್ತೆ ಹಾಗಾದರೆ ಈ ರಾಹು ದಶೆಯಲ್ಲಿ ಈಗ ನಡೀತಾ ಇರುವಂತಹ ಭುಕ್ತಿ ಯಾವುದು ಅಂತ ನೋಡಿದರೆ ಇಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ ಇದು ನಾಡಿದ್ದು ಎರಡು ಸಾವಿರದ ಇಪ್ಪತ್ತೈದು ಜನರವರಿ ತನಕ ಇದ್ದು ನಂತರ ರವಿ ಭುಕ್ತಿ ಬರುತ್ತೆ ಹಾಗಾದರೆ ನೀವು ಖರಾಬ್ ಅಂತ ಹೇಳುವ ಶಬ್ದಗಳ ಹಿಂದಿರುವ ಸತ್ಯ ಯಾವುದು ಅಂತ ನೋಡಿದರೆ ಇಲ್ಲಿ ನಿಮ್ಮ ಜಾತಕದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರವಾದ ಲಕ್ಷಣ ಇರುವ ಜಾತಕ ಇದು ಅನಿರೀಕ್ಷಿತವಾಗಿ ಆಪಾದನೆ ಅಥವಾ ಅಸಮಾಧಾನಕ್ಕೆ ಕಾರಣವಾದಂಥ ಘಟನೆಗಳು ನಿಮ್ಮ ವಿಚಾರದಲ್ಲಿ ನಡೆದ ಲಕ್ಷಣ ಇದೆ ಇದರಲ್ಲಿ ಇದಲ್ಲದೆ ಉದ್ಯೋಗದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಸಮಯ ಉಚಿತ ಸಂದರ್ಭಗಳನ್ನು ನೀವು ಸಮರ್ಪಕವಾಗಿ ಅದನ್ನು ನಿರ್ಣಯಿಸಿಕೊಳ್ಳುವುದರಲ್ಲಿ ವ್ಯತ್ಯಾಸ ಇದೆ ಯಾವುದೋ ಒಂದು ದೋಷವು ನಿಮ್ಮ ಮೇಲೆ ಬಂದು ಅಪ್ಪಳಿಸಿದ್ದಲ್ಲ ನಿಮ್ಮ ಕೆಲವು ನಿರ್ಣಯಗಳು ನಿಮಗೇ ಅದು ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತ ಅದು ಹೇಳ್ತಾ ಇದೆ ಬುದ್ಧಿವಂತರಿ ನೀವು ನಿಪುಣ ಯೋಗ ಇದೆ ಯೋಗ ಇದೆ ಒಳ್ಳೆ ಪ್ರಾಮಾಣಿಕವಾಗಿದ್ದೀರಾ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ ಆದರೆ ಈ ಎಲ್ಲ ಕಾರಣಗಳು ನಿಮ್ಮ ಪಾಲಿಗೆ ಸ್ವಲ್ಪ ಅಸಮಾಧಾನವನ್ನು ತಂದೊಡ್ಡಿದೆ ಅದರಿಂದ ಎರಡು ಸಾವಿರದ ಇಪ್ಪತ್ತ ಐದು ನಂತರದಲ್ಲಿ ನಿಮ್ಮ ಹೆಚ್ಚಿನ ಬದಲಾವಣೆಗಳು ಜಾಗ್ರತೆಯಾಗಿರಬೇಕಾದಂತಹ ಸಮಯ ರವಿಭುಕ್ತಿ ನಿಮಗೆ ಚೆನ್ನಾಗಿಲ್ಲ ರವಿಭುಕ್ತಿ ದಾಟಿದ ಮೇಲೆ ಚಂದ್ರಭುಕ್ತಿ ಬರುತ್ತೆ ಏನಾದರೂ ಪರಸ್ಥಳ ದೂರಸ್ಥಳ ವಿದೇಶ ಅಥವಾ ಜನನ ಸ್ಥಳದಿಂದ ಇನ್ನೊಂದು ಸ್ಟೇಟ್ಗೆ ಆದರೂ ಹೋಗಿ ನೀವು ಉದ್ಯೋಗವನ್ನು ಮಾಡುವಂಥ ಪ್ರಯತ್ನ ನೀವು ಮಾಡ್ತಾ ಇರಬಹುದು ಮಾಡಿದರೆ ಒಳ್ಳೆಯದೂ ಆಗುತ್ತೆ ಅಂತ ಹೇಳ್ತೇನೆ ಅದರಿಂದ ನೀವು ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು ನಿರಂತರವಾಗಿ ಮಾತಾಪಿತೃಗಳು ಆರಾಧಿಸುವಂಥ ಅವರ ಕೌಟುಂಬಿಕ ನೆಲೆಯ ಮೂಲ ದೇವರಿಗೆ ಹೋಗಿ ಸೇವೆಯನ್ನು ಕೊಟ್ಟು ಮನೆಯಲ್ಲಿ ತಾಯಿಗೆ ಇಷ್ಟವಾದ ನಿಯಮದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು ಬಹಳ ಒಳ್ಳೆಯ ಪರಿಹಾರ ಈ ಕ್ರಮವನ್ನು ಆಚರಣೆ ಮಾಡಿ ಮುಂದೆ ಒಳ್ಳೆಯದಾಗುತ್ತೆ ನಮಸ್ಕಾರ ಗುರುಜಿ ಹಾಗೆಯೇ ಬೆಂಗಳೂರಿನಿಂದ ಒಬ್ಬರು ವೀಕ್ಷಕರವರ ಹೆಸರು ಗಾಯತ್ರಿ ದೇವಿ ಅಂತ ಹುಟ್ಟಿದ ದಿನಾಂಕ ಒಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಬೆಳಗ್ಗೆ ಐದು ಗಂಟೆ ಇವರು ಕೇಳಿರುವಂಥದ್ದು ಮದುವೆ ಲೈಫ್ ಹೇಗಿರುತ್ತೆ ಅನ್ನುವಂಥದ್ದು ಅಂದರೆ ಮದುವೆ ಆಗಿಲ್ಲ ಅನಿಸುತ್ತೆ ಮುಂದಿನ ಮದುವೆಯ ದಿನಗಳು ಯಾವ ರೀತಿ ಇರಬಹುದು ಲೈಫ್ ಹೇಗಿರಬಹುದು ಅಂತ ಕೇಳಿದ್ದಾರೆ ಗಾಯತ್ರಿ ಅವರೇ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲವನ್ನು ನಾವು ನೋಡಿದರೆ ಬುಧ ಮಹಾದಶಾಕಾಲ ಈಗ ನಡೀತಾ ಇದೆ ನಿಮ್ಮ ವಿವಾಹದ ವಿಚಾರದಲ್ಲಿ ನಿಮಗೆ ವಿಳಂಬ ವಿವಾಹ ಆಗಿರುತ್ತೆ ಅಂತ ಹೇಳಬೇಕಾದಂತಹ ಕ್ರಮ ಈ ಜಾತಕದಲ್ಲಿದೆ ಶುಕ್ರನಿಗೆ ಶನಿಯ ದೃಷ್ಟಿಯೋ ಶುಕ್ರನು ಶನಿಯ ಕ್ಷೇತ್ರದಲ್ಲಿಯೋ ಇರುವಾಗ ಅಥವಾ ಶುಕ್ರನು ನೀಚಾವಸ್ಥೆಯಲ್ಲಿದ್ದು ಆ ಸಂದರ್ಭಗಳಲ್ಲಿ ಅವರಿಗೆ ವಿವಾಹ ಆಗುವ ಸಮಯಗಳು ಸ್ವಲ್ಪ ವಿಳಂಬಗೊಳ್ಳುತ್ತೆ ಅಂತ ಹೇಳಬೇಕು ಆದರೂ ಎರಡು ಸಾವಿರದ ಇಪ್ಪತ್ತ ಆರು ಇಪ್ಪತ್ತೇಳನೇ ಇಸುವಿಯಲ್ಲಿ ನಿಮಗೆ ಮಂಗಳ ಕೆಲಸ ನೆರವೇರುತ್ತೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಈಗ ನಡೆಯುವಂಥ ಬುಧ ಮಹಾರ್ದಶೆಯು ಅಷ್ಟು ಸಮಾಧಾನಕರವಾಗಿಲ್ಲ ಈ ಬುಧ ದಶಾ ಬುಧಭುಕ್ತಿ ದಾಟಿದ ಮೇಲೆ ಕೇತು ಮತ್ತು ಶುಕ್ರಭುಕ್ತಿ ಶುಕ್ರಭುಕ್ತಿಯಲ್ಲಿ ನಿಮ್ಮ ಸೌಭಾಗ್ಯ ಯೋಗಾದಿಗಳು ಚೆನ್ನಾಗಿ ಸಂತೋಷವಾಗಿರುವ ಈ ಯೋಗಗಳನ್ನು ನೀವು ಪಡಿತೀರ ಅದರಿಂದ ತಾವು ವಿಷ್ಣು ಸಹಸ್ರ ನಾಮಪಾರಾಯಣವನ್ನು ಪ್ರತಿದಿನ ಕೇಳಬೇಕು ಹೇಳಬೇಕು ಎರಡರಲ್ಲೊಂದು ಅದಲ್ಲದೆ ನಿಮ್ಮ ಮನೆ ದೇವರಾದಂತಹ ಮಹಾವಿಷ್ಣು ವೆಂಕಟರಮಣ ಇರಬಹುದು ಅಥವಾ ಲಕ್ಷ್ಮೀದೇವರ ಆರಾಧನೆ ಇರಬಹುದು ಇದೆಲ್ಲವೂ ನೀವು ಸ್ವಲ್ಪ ನೈಮಿತ್ತಿಕವಾಗಿ ಆಚರಣೆಯನ್ನು ನೀವು ಅವಲಂಬಿಸಿದರೆ ನಿಮ್ಮ ಇಷ್ಟಾರ್ಥಗಳು ಅತಿ ಶೀಘ್ರದಲ್ಲಿ ನೆರವೇರುತ್ತೆ ಅಂತ ಹೇಳ್ತೇವೆ ಜಾತಕದಲ್ಲಿ ಒಳ್ಳೆಯ ಯೋಗಗಳೆಲ್ಲ ಚೆನ್ನಾಗಿದೆ ಅದರೊಂದಿಗೆ ಕುಜದೋಷ ಬಲವಾಗಿದೆ ನಿಮ್ಮ ಜಾತಕದಲ್ಲಿ ಈ ಕುಜದೋಷಕ್ಕೆ ವಿವಾಹ ಮುಂಚಿತವಾಗಿ ಪರಿಹಾರವನ್ನು ಕುಂಭ ವಿವಾಹ ನಾಗದೋಷವೂ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿ ಇತ್ಯಾದಿ ಸೇವೆಗಳನ್ನೆಲ್ಲ ಮಾಡಿ ನಿಮ್ಮ ಮನೆಯ ಪರಿಸರದಲ್ಲಿ ನಿಮಗೆ ಇಷ್ಟವಾದ ನಿಮ್ಮ ಕುಲ ಪುರೋಹಿತರು ಅಥವಾ ಜ್ಯೋತಿಷಿಗಳಿದ್ದರೆ ಅವರಲ್ಲಿ ಪುನಃ ಮರುಪರಿಶೀಲನೆಯನ್ನು ಮಾಡಿ ಅದಕ್ಕೆ ಅನುಗುಣವಾದ ಪರಿಹಾರವನ್ನು ಅವರಲ್ಲಿ ಕೇಳಿಕೊಂಡು ಅದನ್ನ ನೀವು ಆಚರಣೆ ಮಾಡಿದರೆ ನಿಮ್ಮ ಪಾಲಿಗೆ ಒಳ್ಳೆಯ ಫಲ ಉಂಟಾಗುತ್ತೆ ಅಂತ ಹೇಳ್ತೀನಿ ನಮಸ್ಕಾರ ಗುರುಜಿ ಹಾಗೆಯೇ ತುಮಕೂರಿನಿಂದ ಇನ್ನೊಬ್ಬರು ವೀಕ್ಷಕರು ಅವರ ಹೆಸರು ಸುರೇಶ್ ಕೆ ವಿ ಅಂತ ನಾಲ್ಕು ಐದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜನನ ದಿನಾಂಕ ಬೆಳಗ್ಗೆ ಆರು ಗಂಟೆ ಹುಟ್ಟಿರುವಂಥದ್ದು ನನಗೆ ಮದುವೆ ಆಗ್ತಿಲ್ಲ ಪರಿಹಾರ ತಿಳಿಸಿ ಅಂತ ಸುಮಾರು ಮೂವತ್ತೈದು ವರ್ಷ ಆಗ್ತಾ ಬಂದಿದೆ ಮದುವೆ ಆಗಿಲ್ಲ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಸುರೇಶ್ ಕೆವಿ ಅವರೇ ತಮ್ಮದು ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಜನನಾಗಿದ್ದೀರಾ ನೀವು ಕೇಳಿದ್ದು ನೇರವಾಗಿ ನನಗೆ ಮದುವೆ ಆಗಿಲ್ಲ ಯಾವಾಗುತ್ತೆ ಅಷ್ಟೇ ನಿಮ್ಮ ಪ್ರಶ್ನೆ ಅಲ್ವ ನಿಜವಾಗಿ ಆಕೆ ಆಗಿಲ್ಲ ಅಂತ ನಿರ್ಣಯ ಮಾಡಬೇಕಾಗುತ್ತೆ ಈಗ ನಿಮಗೆ ನಡೀತಾ ಇರುವಂಥದ್ದು ಚಂದ್ರದಶ ಚಂದ್ರದಶೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ ಮೂವತ್ತ ಮೂರರವರೆಗಿದೆ ಈಗ ಚಂದ್ರದಶೆಯಲ್ಲಿ ಕುಜಭುಕ್ತಿಯ ಕಾಲ ನಡೀತಾ ಇದೆ ನಂತರ ರಾಹುಭುಕ್ತಿ ಇಪ್ಪತ್ತು ಐದು ಎರಡು ಸಾವಿರದ ಮೂವತ್ತಾರು ಈಗಾಗಲೇ ನಿಮಗೆ ಸುಮ್ ಸುಮಾರಾಗಿ ಮೂವತ್ತ ಆರು ವರ್ಷ ವಯಸ್ಸು ಆಗಿದೆ ವಿಳಂಬಗೊಂಡಿದೆ ನಿಮ್ಮ ಮದುವೆ ನೀವು ಇಚ್ಛಿಸಿದ ಹೆಣ್ಣು ನಿಮಗೆ ಸಿಗಲಿಲ್ಲ ಅಂತೇಳಿ ಲೇ ಲೇಟ್ ಆಗಿರಬಹುದು ಬಹಳ ಸಮಯದೊಳಗೆ ಇಚ್ಛಿಸಿ ನಂತರ ಅದು ಕೈಬಿಟ್ಟು ಹೋಗುವಂತಹ ಯೋಗಾದಿಗಳು ಮೇಷರಾಶಿಯಲ್ಲಿ ಶುಕ್ರನಿದ್ರೆ ಉಂಟಾಗುತ್ತೆ ಆ ಯೋಗವನ್ನು ಕಳೆದಿದ್ದೀರಾ ಈಗ ಚಂದ್ರದಶೆ ಪ್ರಾರಂಭ ಆಗಿದೆ ಚಂದ್ರನು ಸುಖಾಧಿಪತಿಯಾಗಿ ದ್ವಾದಶರ ಸ್ಥಾನದಲ್ಲಿರುವುದರಿಂದ ಸ್ವಲ್ಪ ಸುಖಹಾನಿ ಯೋಗಾದಿಗಳು ಕುಟುಂಬದ ಜವಾಬ್ದಾರಿ ಹೊಣೆ ಸಹೋದರ ಸಹೋದರಿಯರ ಕೆಲವು ಜವಾಬ್ದಾರಿಗಳು ಇದೆಲ್ಲ ನಿಮಗೆ ಜಾಸ್ತಿ ಆದದ್ರಿಂದಾಗಿ ಈ ನಿಮ್ಮ ಮದುವೆಯ ನಿರ್ಧಾರವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ವಿಳಂಬ ಆಗಿದೆ ಅಂತ ನಾನು ಹೇಳ್ತೇನೆ ಒಂದು ಎರಡನೇದಾಗಿ ಯಾವಾಗ ಆಗಬಹುದು ಅಂತ ಕೇಳಿದ್ದೀರಾ ಈಗಾಗಲೇ ನಿಮಗೆ ಏಳುವರೆ ಶನಿಯ ಕಾಲ ನಡೀತಾ ಇದೆ ಸಡೆ ಸಾತ್ ಶನಿ ಅಂತ ಏನು ಹೇಳ್ತಾರೆ ಅದು ನಡೀತಾ ಇರುವಾಗ ಎಲ್ಲ ಮತ್ತೆ ನೋಡುವ ಮತ್ತೆ ನೋಡುವ ನಿಧಾನ ಆಗಲಿ ಈ ರೀತಿಯ ಅಲಸ್ಯ ಗುಣಾದಿಗಳು ನಿಮಗೆ ಆ ಶನಿಯು ಪ್ರೇರಿಸಲ್ಪಡ್ತಾನೆ ಅಂತ ಹೇಳ್ತೇನೆ ಅದರಿಂದ ತಾವು ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು ದುರ್ಗಾ ಕ್ಷೇತ್ರದಲ್ಲಿ ನಿರಂತರವಾಗಿ ಪುಷ್ಪಾರ್ಚನೆಯನ್ನು ಸಾಧ್ಯ ಇದ್ದರೆ ಪಾರ್ವತಿ ಸ್ವಯಂವರ ಹವನವನ್ನು ಮಾಡಿಕೊಳ್ಳುವುದು ಬಹಳ ಒಳ್ಳೆಯದು ಇಷ್ಟು ಕ್ರಮ ಆಚರಣೆ ಮಾಡಿ ಎರಡು ಸಾವಿರದ ಇಪ್ಪತ್ತ ಐದು ಅಂತಿಮದೊಳಗಾಗಿ ಮದುವೆಯಾಗುವ ಯೋಗ ಉಂಟಾಗುತ್ತೆ ಅಂತ ಹೇಳ್ತೇನೆ ನಮಸ್ಕಾರ